ಸರ್ ಈ ಗ್ರೀನ್ ಪಟಾಕಿ ಅಂತ ಅನೌನ್ಸ್ ಮಾಡಿದ್ರಲ್ಲ ಸರ್ ಅವರಿಗೆ ಕೇಳ್ರಿ ಸರ್ ನೀವು ಗ್ರೀನ್ ಪಟಾಕಿ ಅಂದ್ರೆ ಏನು ಅಂತ ಅವರು ಉತ್ತರ ಕೊಟ್ಟಿದ್ದೆ ಗ್ರೀನ್ ಪಟಾಕಿ ಅನ್ನೋದು ಅದು ಇಡೀ ಶಿವಮೊಗ್ಗದಲ್ಲೇ ಎಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಸರ್ ಗ್ರೀನ್ ಪಟಾಕಿ ಇವರು ವಾರಕ್ಕಿಂತ ಮುಂಚೆ ವಾರದ ಮುಂಚೆ ಹೇಳ್ಬಿಟ್ಟು ನೀವು ಗ್ರೀನ್ ಪಟಾಕಿ ಮಾರಬೇಕು ಅಂದರೆ ಇವ್ರು ಲೈಸೆನ್ಸ್ ಹೆಂಗೆ ಕೊಡ್ತಾರೆ ಸರ್ ಹಂಗಾರೆ ಪಟಾಕಿನ ಜಾಸ್ತಿ ಇಲ್ಲ ನೆನ್ನೆ ಎಲ್ಲ ನಾವು ಲೈಸೆನ್ಸ್ ಕೊಡ್ತಾ ಕಂಡೀಷನ್ ಹಾಕಿ ಡಿ ಸಿ ಆಫೀಸರೆಲ್ಲ ಕಂಡೀಷನ್ ಹಾಕಿ ಎಲ್ಲರೂ ಕೂಡ ಹಸಿರು ಪಟಾಕಿನೇ ಮಾತ್ರ ಬಳಸಬೇಕು ಅಂತಂದ್ರೂ ಕೂಡ ಅಂಗಡಿಯವರು ಇದೇ ಥರ ಮಾಡ್ತಿದ್ರೆ ಸಾರ್ವಜನಿಕರು ಇದೇ ಥರ ಮಾಡ್ತಾರೆ ಹೆಸರಿಗೆ ಕೊಟ್ಟಿದ್ದೀವಿ ಈಗ ಸೀಸ್ ಮಾಡ್ಕೊಂಡು ಹೋಗ್ತೀವಿ ಹೇಳಿದ್ಕೆ ಅವ್ರಿಗೆ ಏ ಯಾಕೋ ಸರ್ ಗ್ರೀನ್ ಪಟಾಕಿ ಅನ್ನೋದು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಸರ್ ಹಳೆ ಪಟಾಕಿಗೆ ಗ್ರೀನ್ ಲೇಬಲ್ ಹಚ್ಚಿ ಗ್ರೀನ್ ಪಟಾಕಿ ಅಂತ ಮಾರ್ತಾರೆ ನಮ್ಮ ಹತ್ರ ಬರ್ತಾ ಇರೋ ಗ್ರಾಹಕರು ಕೂಡ ಯಾವುದು ಗ್ರೀನ್ ಪಟಾಕಿ ಕೇಳ್ತಾ ಇಲ್ಲ ವರ್ಷ ವರ್ಷ ಏನು ತೊಗೊಂಡೋಗ್ತಾ ಇದ್ರು ಅದನ್ನೇ ತೊಗೊಂಡೋಗ್ತಾ ಇದ್ದಾರೆ ಸರ್ ಇವತ್ತಿಗೂ ಯಾರು ಬಂದು ಗ್ರೀನ್ ಪಟಾಕಿ ಕೊಡಿ ಅದು ಕೊಡಿ ಅಂತ ಯಾರು ಕೇಳಿಲ್ಲ ಸರ್ ಇವರು ಒಂದು 3 ತಿಂಗಳು ಮುಂಚೆನೋ 6 ತಿಂಗಳು ಮುಂಚೆನೋ ಇವರು ಗ್ರೀನ್ ಪಟಾಕಿ ಅಂತೇಳಿ ಇದು ಮಾಡಿದರೆ ಫಸ್ಟೇ ಅನೌನ್ಸ್ ಮಾಡಿದರೆ ಹೌದು ಗ್ರೀನ್ ಪಟಾಕಿ ಮಾಡಿರೋರು ನಮ್ಮ ಹತ್ರ ಎಷ್ಟು ಗ್ರೀನ್ ಪಟಾಕಿ ಎಷ್ಟು ಗ್ರಾ ನಮಗೆ ಕೊಟ್ಟಿಯಾರೋ ಅದನ್ನು ನಾವು ತಂದು ಇಲ್ಲಿ ಇಟ್ಟಿದ್ದೀವಿ ಸರ್ ಅಷ್ಟೇ ಗೋಡೆನಿಗಿಂದ ಎಷ್ಟು ಕೊಟ್ಟಾರೆ ನಾವು ಅಷ್ಟು ತಂದು ಮಾರ್ತಾ ಇದ್ದೀವಿ ಅಷ್ಟೇ ಅದನ್ನು ಬಿಟ್ಟು ಗ್ರೀನ್ ಪಟಾಕಿ ಅನ್ನೋದು ಅದು ಇಡೀ ಶಿವಮೊಗ್ಗದಲ್ಲೇ ಎಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಸರ್ ಗ್ರೀನ್ ಪಟಾಕಿ ಅನ್ನೋದು ಇವರು ವಾರಕ್ಕಿಂತ ಮುಂಚೆ ವಾರದ ಮುಂಚೆ ಹೇಳ್ಬಿಟ್ಟು ನೀವು ಗ್ರೀನ್ ಪಟಾಕಿ ಮಾರಬೇಕು ಅಂದರೆ ಇವ್ರು ಲೈಸೆನ್ಸ್ ಹೆಂಗೆ ಕೊಡ್ತಾರೆ ಸರ್ ಹಂಗಾರೆ ಲೈಸೆನ್ಸ್ ಹೆಂಗೆ ಇದು ಮಾಡಿಬಿಟ್ರು ರಿನಿವಲ್ ಮಾಡ್ತಾರೆ ಗ್ರೀನ್ ಪಟಾಕಿ ಅಂತಂದ್ರಲ್ಲ ಸರ್ ರೀ ಲೈಸೆನ್ಸ್ ಯಾಕೆ ಕೊಡಕ್ಕೆ ಹೋದ್ರಿ ಇವರು ಗ್ರೀನ್ ಪಟಾಕಿ ಇಲ್ಲ ಅಂತಂದಮೇಲೆ ಯಾರಿಗೂ ಕೊಡಲೇಬಾರ್ದಾಗಿತ್ತು ಇದು ನಂಬ್ಕೊಂಡು ತುಂಬ ಜೀವಗಳು ಬದುಕ್ತೇವೆ ಸರ್ ಈಗ ಪಾಪ ಇವರೆಲ್ಲ ಓದ್ತಾ ಇರೋ ಹುಡುಗರುಗಳು ಅವ್ರ ಕಾಲೇಜ್ ಫೀಸಿಗೋ ನಾಳೆ ಏನೋ ಮನೆ ಕಷ್ಟಕ್ಕೋ ಏನಕ್ಕೋ ಒಂದಕ್ಕಾಗತ್ತೆ ಅದಕ್ಕೋಸ್ಕರ ಮಾಡ್ತಾರೆ ಇವ್ರು ಬಂದು ಈಗ ಆಫೀಸರ್ಗಳೆಲ್ಲ ಬಂದು ಗ್ರೀನ್ ಪಟಾಕಿ ಮಾರಿ ಎಲ್ಲ ತುಂಬ್ಕೊಂಡು ಹೋಗ್ತೀವಿ ಅಂದರೆ ಈಗ ತರಿಸಿರೋರ ಕತೆ ಏನು ಹಂಗಾರೆ ಪಾಪ ಸಾಲನ ಸೂಲನ ಮಾಡಿ ತಂದಿರ್ತಾರೆ ಇಲ್ಲ ಅವರೇ ಸಾಲ ಕೊಟ್ಟಿರ್ತಾರೆ ಅವ್ರಿಗೆ ಹೆಂಗೆ ವಾಪಸ್ ಕೊಡಬೇಕು ಇವರು ಎಲ್ಲದನ್ನು ಸಮಸ್ಯೆ ಇರೋ ಸರ್ ಎಲ್ಲದನ್ನು ಅರ್ಥ ಮಾಡ್ಕೊಬೇಕು ದೊಡ್ಡವರಾದಂಥವ್ರು ಈ ಆಫೀಸರ್ಗಳು ಬಂದು ಒಂದೇ ಸತಿ ಇದು ಮಾಡ್ಕೊಂಬಿಟ್ಟು ಸರ್ ಯಾರು ಗ್ರೀನ್ ಪಟಾಕಿ ಏನು ಕೇಳ್ತಿಲ್ಲ ಸರ್ ಮಾಮೂಲಿ ವರ್ಷ ವರ್ಷ ಏನು ತೊಗೊಂಡೋಗ್ತಿದ್ರು ಅದನ್ನೇ ತೊಗೊಂಡೋಗ್ತಾರೆ ಸರ್ ನಮಗೆ ಸರ್ ಈ ಗ್ರೀನ್ ಪಟಾಕಿ ಅಂತ ಅನೌನ್ಸ್ ಮಾಡಿದ್ರಲ್ಲ ಸರ್ ಅವರಿಗೆ ಕೇಳ್ರಿ ಸರ್ ನೀವು ಗ್ರೀನ್ ಪಟಾಕಿ ಅಂದರೆ ಏನು ಅಂತ ಅವ್ರು ಉತ್ತರ ಕೊಡಲಿ ನಮಗೆ ಆಫೀಸು ಜಿಲ್ಲಾಧಿಕಾರಿ ವತಿಗಳಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ನಾವು ಇಲ್ಲಿ ಸೈನ್ಸ್ ಫೀಲ್ಡಲ್ಲಿ ವಿಸಿಟ್ ಮಾಡಿದಾಗ ಇಲ್ಲಿ 12 ಪಟಾಕಿ ಸ್ಟಾಲ್ಸ್ಗಳಿಗೆ ನಾವು ಪರ್ಮಿಷನ್ ಕೊಟ್ಟಿದ್ವಿ 12 ಇದೆ ಎಲ್ಲ ಕೆಲವರು ಹಸಿರು ಪಟಾಕಿ ನಿನ್ನೆ ಸರ್ಕಾರ ಆದೇಶ ಹೊರಡಿಸಿರೋದೇನಂತಂದರೆ ಹಸಿರು ಪಟಾಕಿಗಳನ್ನ ಮಾತ್ರ ಮಾರಬೇಕು ಅಂತ ಇಲ್ಲಿ ಕೆಲವರೆಲ್ಲ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸ್ಟಾಲ್ಸಲ್ಲಿ ಹಸಿರು ಪಟಾಕಿ ಬಿಟ್ಟು ಅದ್ರ ಜೊತೆಗೆ ಬೇರೆ ಪಟಾಕಿಗಳನ್ನೆಲ್ಲ ಮಾರ್ತಾಯಿದ್ರು ಸೊ ನಾವು ನಮ್ಮ ಪ್ರಮೋದ್ ಸರ್ ನಮ್ಮ ಇವರೆಲ್ಲ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಎಲ್ಲ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಕಂದಾಯ ಇಲಾಖೆ ಸಹಕಾರದೊಂದಿಗೆ ಎಲ್ಲ ವಿಸಿಟ್ ಮಾಡಿದಾಗ ಅವ್ರಿಗೆಲ್ಲ ತಿಳುವಳಿಕೆ ಹೇಳಿರ್ತೀವಿ ಕೆಲವ್ರು ಕೊಟ್ಟಿರಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ ಎತ್ಕೊಳ್ಳಿ ಅಂತ ಇನ್ ಕೇಸ್ ಎತ್ಕೊಂಡಿಲ್ಲ ಅಂತಂದ್ರೆ ಅದನ್ನೆಲ್ಲ ಸೀಸ್ ಮಾಡ್ತೀವಿ ಸಿ ಎಸ್ ಆರ್ ಐ ಮತ್ತು ನೀರು ಆದರೆ ಏನು ಕೊಟ್ಟಿರ್ತಾರೋ ಅದೊಂದು ಮಾತ್ರ ಪರ್ಮಿಟೆಡ್ ಅಷ್ಟೇ ಯಾಕೆಂದರೆ ಕೋವಿಡ್ ಸಂದರ್ಭದಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಬಾರ್ದು ಎಲ್ರಿಗೂ ಸಾರ್ವಜನಿಕರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು ಬಟ್ ಪಬ್ಲಿಕ್ಸಲ್ಲೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ಯಾವ ಪಟಾಕಿ ಕೊಟ್ಟರು ಅವರೇ ತೊಗೋತಾ ಇದ್ದಾರೆ ಅವರು ಕೂಡ ಎಜುಕೇಟ್ ಮಾಡಬೇಕು ನಮ್ಮಲ್ಲಿ ನಮ್ಮ ಮಹಾನಗರ ಪಾಲಿಕೆಯಿಂದ ನನ್ನ ಸಾರ್ವಜನಿಕ ಪ್ರಕಟಣೆ ಕೂಡ ಕೊಟ್ಟಿದ್ದೀವಿ ಎಲ್ಲ ಮೀಡಿಯಾದಲ್ಲಿ ಬಂದಿದೆ ಬೇರೆ ಚಾನಲ್ಸಲ್ಲೆಲ್ಲ ನೋಡಿರ್ತೀರಿ ಸೊ ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ನಾನು ಏನು ಕೇಳ್ಕೊತೀನಿ ಅಂದರೆ ಸಾರ್ವಜನಿಕರು ಕೂಡ ಹಸಿರು ಪಟಾಕಿ ಮಾತ್ರ ಬಳಸಬೇಕು ಆ್ಯಂಡ್ ಅದನ್ನು ಬಳಸಿದ್ರಲ್ಲ ಅದನ್ನು ಕೂಡ ತುಂಬ ಕಮ್ಮಿ ಬಳಸಬೇಕು ಅಂತ ನಾನು ವಿನಂತಿ ಮಾಡ್ಕೋತೀನಿ ನಿನ್ನೆ ಹೇಳಿಲ್ವ ನಿಮ್ಮ ಮೀಟಿಂಗ್ ಬಂದಿಲ್ವ ನಿನ್ನೆ ಇಲ್ಲ ಸರ್ ಯಾಕೆ ಬರಲಿಲ್ಲ ಇದೆಲ್ಲ ಮೀಟಿಂಗ್ ಕಟ್ಕೊಂಡು ಲೈಸೆನ್ಸ್ ತಗೊಳಕ್ಕೆ ಬಂದ್ರೆ ರೆಡಿ ಇರ್ತಾರೆ ಕಷ್ಟ ನಮಗೆ ಗೊತ್ತದ ಇದ್ರ ಮೇಲೆ ಲೇಬಲ್ ಇರ್ತದೆ ಆ್ಯಂಡ್ ಅವ್ರ ಹತ್ರ ಸರ್ಟಿಫಿಕೇಟ್ಸ್ ಇರ್ತದೆ ಇಲ್ಲಿ ನೋಡಿ ಹಸಿರು ಪಟಾಕಿ ಅಂತ ಇಲ್ಲಿದೆ ಗ್ರೀನ್ ಫೈರ್ ವರ್ಕ್ಸ್ ಅಂತ ಇದರಲ್ಲಿ ಏನಿರ್ತದೆ ಅಂದರೆ ಸೋಡಿಯಂ ಲಿಥಿಯಂ ಆರ್ಸೆನಿಕ್ ಎಲ್ಲ ಸಲ್ಫರ್ ಎಲ್ಲ ಕಮ್ಮಿ ಇರ್ತದೆ ಹೊಗೆ ಕಮ್ಮಿ ಅಂದರೆ ಟೋಟಲ್ ಪೊಲ್ಯೂಷನ್ ಫ್ರೀ ಅಂತಲ್ಲ ಹೊಗೆ ಕಮ್ಮಿ ಆದಷ್ಟು ಏನಾಗ್ತದೆ ಪರಿಸರ ಮಾಲಿನ್ಯ ತುಂಬ ಕಮ್ಮಿ ಅಮೌಂಟಲ್ಲಿ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ ಆದಷ್ಟು ಪಟಾಕಿ ಹೊಡೆದಲೆ ದೀಪ ಹಚ್ಬಿಟ್ಟು ಬೆಳಗೋದು ಇನ್ನೂ ಒಳ್ಳೇದು ಯಾವುದು